ಇನ್ನು ಚುನಾವಣೆ ರಿಸಲ್ಟ್ ಹೊರ ಬೀಳುತ್ತಾ ಇದ್ದಂತೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕರಿಯ ಎಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕರಿಯ ಅಂದಿದ್ದಕ್ಕೆ ಜನ ತಲೆ ಕೆಡಿಸ್ಕೊಂಡಿಲ್ಲ. ಆ ರೀತಿಯಾಗಿ ಹೇಳಿದ ವಿಚಾರ ಏನಿದೆಯಲ್ಲ, ಅದು ಚುನಾವಣೆ ಮೇಲೆ ಯಾವುದೇ ಪ್ರಭಾವಗಳನ್ನ ಬೀರಿಲ್ಲ ಅಂತ ಜಮೀರ್ ಅಹಮದ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆ ಹೇಳಿಕೆಯಿಂದ ಯಾವುದೇ ರೀತಿಯಲ್ಲೂ ಕೂಡ ಚುನಾವಣೆ ಮೇಲೆ ಎಫೆಕ್ಟ್ ಆಗಿಲ್ಲ, ಯಾವುದೇ ಪ್ರಭಾವ ಬೀರಿಲ್ಲ. ಜನರು ಕೂಡ ಈ ಹೇಳಿಕೆಯನ್ನು ಬಹಳಷ್ಟು ಸೀರಿಯಸ್ ಆಗಿ ತಗೊಂಡಾಗಿಲ್ಲ. ಚನ್ನಪಟ್ಟಣ ಗೆಲುವಿನ ಬಗ್ಗೆ ಜಮೀರ್ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜ್ಯದ 3 ಕ್ಷೇತ್ರಗಳಲ್ಲೂ ಕೂಡ ನಾವು ಜಯ ಗಳಿಸಿದ್ದೀವಿ. ಬೈ ಎಲೆಕ್ಷನ್ನ 3 ಕ್ಷೇತ್ರಗಳಲ್ಲೂ ಕೂಡ ನಾವು ಜಯ ಗಳಿಸಿದ್ದೀವಿ. ಗ್ಯಾರಂಟಿಗಳಿಗೆ, ಸರ್ಕಾರದ ಅಭಿವೃದ್ಧಿಗೆ ಜನ ತಮ್ಮ ಮತ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಗೆಲುವಿಗೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮೂರು ಮುಂಚೆನೆ ಮಾಧ್ಯಮಕ್ಕೆ ಹೇಳಿದೆ ನಾನು, 3 ಕ್ಷೇತ್ರದಲ್ಲಿ ನಾವು ಗೆಲ್ಲಿದ್ದೀವಿ ಅಂತ. ಎಸ್ಪೆಷಲಿ ಚನ್ನಪಟ್ಟಣದಲ್ಲಿ, ಮಂಗಳೂರಲ್ಲಿ ನಾನು ಹೇಳಿದೆ 18,000 ಮೇಲೆ ನಾವು ಲೀಡಲ್ಲಿ ನಾವು ಗೆಲ್ತೀವಿ ಅಂತ ಮಂಗಳೂರಲ್ಲಿ ನಾನು ಹೇಳಿದೆ ನಾನು. ಹಾಗಾಗಿ ನಾವು ನಿರೀಕ್ಷೆ ಇತ್ತು ನಾವು 3 ಗೆಲ್ತೀವಿ ಅಂತ. ಇವತ್ತು ಜನ 3 ಸೀಟನ್ನು ಗೆಲ್ಸ್ಕೊಂಡಿದ್ದಾರೆ. ನಾವು ಸಿಗ್ಗಾಂವದಲ್ಲಿ 13,448 ಲೀಡರ್ ಗೆದ್ದಿದ್ದೀವಿ. ಚನ್ನಪಟ್ಟಣದಲ್ಲಿ 25,413. ಸಣ್ಣೂರಲ್ಲಿ ನಮ್ಮ ನಿರೀಕ್ಷೆ ಜಾಸ್ತಿ ಇತ್ತು, ಲೀಡ್ ಜಾಸ್ತಿ ಬರ್ತಾ ಅಂದರೆ 9,600 ಲೀಡಲ್ಲಿ ನಾವು ಗೆದ್ದಿದ್ದೀವಿ. ಅದು ಯಾವುದು ಡ್ಯಾಮೇಜ್ ಆಗಿಲ್ಲ, ನಾನು ಮೊದಲೇ ಬಾರಿ ಏನು ಹೇಳಿರಲಿಲ್ಲ. ಅದು ಬಹಳ ಸತಿ ನಾನು ಹೇಳಿದ್ದೀನಿ, ನಾನು ಲೋಕಸಭಾ ಚುನಾವಣೆದಲ್ಲೂ ಹೇಳಿದೆ, ನಾನು ಅದಕ್ಕಿಂತ ಮುಂಚೆ ಬಸವಕಲ್ಯಾಣ ಉಪಚುನಾವಣೆದಲ್ಲೂ ನಾನು ಹೇಳಿದೆ, ನಾನು ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಈ ಬಾರಿ ಏನು ಮಾಡಿದ್ರು, ಮಾಧ್ಯಮದಲ್ಲಿ ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡಿಕೊಂಡ್ರು. ಅದು ನಾನು ಎಲ್ಲೋ ಒಂದು ಕಡೆ ಅದು ಹೇಳಬಾರ್ದಾಗಿತ್ತು, ನಾನು ಹೇಳಿದ್ದೀನಿ ಅಂತ ನನಗೂ ಅನಿಸ್ತು. ಅದು ಏನಕ್ಕಂದರೆ ಮುಂಚೆಯಿಂದ ಕುಮಾರಸ್ವಾಮಿಗೆ ನಾನು ಹೇಳಿದ್ದೀನಿ, ನಾವು ಇದ್ರು ಭಾಳ ಆತ್ಮೀಯಾಗಿದ್ದರು. ಅವ್ನು ನನ್ನ ಕುಳ್ಳ ಅಂತ ಕರಿತಾ ಇದ್ರು, ನನ್ನ ಕರಿಯ ಅಂತ ಕರಿತಾ ಇದ್ದೆ ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮದಲ್ಲೂ ಹೇಳಿದ್ದೀನಿ. ನಾನು ಅದು ಓಪನ್ ಪಬ್ಲಿಕ್ ಮೀಟಿಂಗಲ್ಲಿ ಎಲ್ಲೋ ಒಂದು ಕಡೆ ಹೇಳಬಾರ್ದಾಗಿತ್ತಂತ ನನಗೂ ಒಂದು ಅನಿಸ್ತು. ಅದು ಎಲ್ಲೋ ಜನ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ ಅನಿಸ್ತಾ ಇದೆ ನನಗೆ. ಸ್ಪ್ಲಿಟ್ ಮಾಡುತ್ತೆ ಎಲ್ಲಿ ನಾವು ನೋಡಿ, ನಾವು 25 ಲೀಡರ್ ಗೆದ್ದಿದ್ದೀವಿ. ನೀವು ಎಕ್ಸಿಟ್ ಪೋಲಲ್ಲಿ ಎಲ್ಲ ಒಂದು ನಾವು ಸಣ್ಣ ನಾವು ಗೆಲ್ತೀವಿ, ಸಿಗ್ಗವನು ಬಿ ಜೆ ಪಿ ಗೆಲ್ತಂತ ನೀವು ಕೊಟ್ಟಿದ್ವಿ, ಚನ್ನಪಟ್ಟಣನು ಜೆ ಡಿ ಎಸ್ ಗೆಲ್ತಾನ ಕೊಟ್ಟಿದ್ವಿ. ನಾವು ಒಳ್ಳೆ ಲೀಡಲ್ಲೇ ಗೆದ್ದಿದ್ವಿ. 25,000 ಅಂದರೆ ಕಡಿಮೆ ಅಂತರ ಇಲ್ಲ. ಅವರು ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಿಯವರೆಲ್ಲ ಪ್ರಚಾರ ಮಾಡಿ ಅವ್ರು 25,000 ಅಂತದಲ್ಲಿ ಗೆಲ್ಲಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಅದು ಅವ್ರ ಮೇಲೆ. ಅಂದರೆ ಜನ ಕೈ ಹಿಡಿದಿದ್ದಾರಂತ ಆಯಿತು. ನಾವು ಏನು ಗ್ಯಾರಂಟಿಗಳು ಕೊಟ್ಟಿದ್ದೀವಿ, 5 ಗ್ಯಾರಂಟಿ. ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ 3 ಉಪಚುನಾವಣೆಯಲ್ಲಿ ಕೈ ಹಿಡಿದು ಒಳ್ಳೆ ಲೀಡರ್ ಗೆಲ್ಲಿಸಿದ್ದಾರೆ. ಇಲ್ಲ, ನಾನು ಹೇಳಿದೆ ನಾನು ಮುಂಚೆಯಿಂದ ಅದಕ್ಕಿಂತ 5 ಸತಿ ಅಲ್ಪಸಂಖ್ಯಾತರು ಕೊಟ್ಟಿದ್ರು. ಈ ಬಾರಿನೂ ಬೈ ಎಲೆಕ್ಷನ್ ಬರೋದ್ ಹಿನ್ನೆಲೆಯಲ್ಲಿ ದಯಮಾಡಿ ಅಲ್ಪಸಂಖ್ಯಾತರನ್ನೇ ಕೊಡ್ಬೇಕಂತ ನಾನು ಕೇಳಿದೆ. ಪಕ್ಷ ಅಲ್ಪಸಂಖ್ಯಾತರು ಕೊಟ್ಟು ನಾವು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಇವತ್ತು ಜನ ಕೈ ಹಿಡಿದು ಚೆನ್ನ ಸಿಗ್ಗಂದ್ರು ನಾವು ಗೆದ್ದಿದ್ವಿ. ಇಲ್ಲ, ಪ್ಲಸ್ ಏನಿಲ್ಲ. ಈಗ ಏನಾಗಿದೆ, ಬಸವರಾಜ ಬೊಮ್ಮಾಯಿ ನಾವು ಇದ್ದೆ, ನಾನು 3 ದಿನ ಅಲ್ಲಿ ಪ್ರಚಾರ ಮಾಡಿದೆ. ನಾನು ಏನು ಜನ 4 ಬಾರಿ ಬಸವರಾಜ ಬೊಮ್ಮಾಯಿ ಅವರು ಏನು ಸಿಗ್ಗಾವದಲ್ಲಿ ಗೆದ್ದಿದ್ರು, ಆಗಬೇಕಾಗಿರೋದು ಅಭಿವೃದ್ಧಿ ಕೆಲಸ ಆಗಿರಲಿಲ್ಲ. ಏನಿದ್ರೆ ಭಾಳ ಜನ ಎಲ್ಲೋದ್ರೂ ಅದೇ ಹೇಳ್ತಾ ಇದ್ರು, ಒಂದು ದೇವರು ಅವ್ರಿಗೆ ಅವಕಾಶ ಕೊಟ್ಟಿದ್ದ, ಇಲ್ಲಿಂದಲೇ MLA ಆಗ್ಬಿಟ್ಟು ಅವರು ಮುಖ್ಯಮಂತ್ರಿನೂ ಆಗಿದ್ರು ಅವರು. ಹಾಗಾಗಿ ಅವರು ತಾಲೂಕಾದರೂ ಡೆವಲಪ್ ಮಾಡಬಹುದಾಗಿತ್ತು, ಅವ್ರು ಮಾಡಿಲ್ಲ ಅಂತ ಜನಗಳು ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ರು. ಹಾಗಾಗಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ನಾನು ಭಾವಿಸ್ತೇನೆ. 3 ಮುಂಚೆನೆ ಮಾಧ್ಯಮಕ್ಕೆ ಹೇಳಿದೆ ನಾನು, 3 ಕ್ಷೇತ್ರದಲ್ಲಿ ನಾವು ಗೆಲ್ಲಿದ್ದೀವಿ ಅಂತ. ಎಸ್ಪೆಷಲಿ ಚನ್ನಪಟ್ಟಣದಲ್ಲಿ, ಮಂಗಳೂರಲ್ಲಿ ನಾನು ಹೇಳಿದೆ 18,000 ಇಂದ